ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಲೀಲಾ ಶ್ರೀನಿವಾಸ್. ದಸರಾ ಸಮಯದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ವೈವಿಧ್ಯತೆ ಕಣ್ತುಂಬಿಕೊಳ್ಳೋದೇ ರೋಮಾಂಚಕ. ಸದ್ಯ ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬಂತೆ ದಸರಾ ಸಂಭ್ರಮವನ್ನ ವರ್ಣಿಸಲಾಗದು. ಅದನ್ನ ನೋಡಿಯೇ ಆನಂದಿಸಬೇಕು. ಆದರೆ ರಾಜ್ಯದಲ್ಲೇ ಕೊರೋನಾ ಆರ್ಭಟದಿಂದಾಗಿ ಈ ಬಾರಿ ದಸರಾ ಕಳೆ ಕಡಿಮೆಯಾಗಿದೆ. ಆದರೂ ಕೊರೋನಾ ನಡುವೆಯೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನ ಆಚರಿಸಲು ಸರ್ಕಾರ ಮುಂದಾಗಿದೆ. ಇನ್ನು ಈ ವರ್ಷದ ದಸರಾ ಗಜಪಡೆಗೆ ಭಾರ ಹೊರಿಸುವ ತಾಲೀಮು ಶುರುವಾಗಿದೆ. ಅರಮನೆ ಆವರಣದಲ್ಲಿ ಮರಳು ಮೂಟೆ ಹೊರಿಸಿ ಗಣಪಡೆಗೆ ತಾಲೀಮು ಮಾಡಲಾಗುತ್ತಿದೆ. ಪ್ರತಿ ವರ್ಷ ಗಜಪಡೆ ಅರಮನೆ ನಗರಿಯಲ್ಲಿ ಸಂಚಾರ ನಡೆಸಿ ದಸರಾ ಸಂಭ್ರಮವನ್ನ ಇಮ್ಮಡಿಗೊಳಿಸುತ್ತಿತ್ತು. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಅರಮನೆ ಆವರಣದಲ್ಲಿಯೇ ತಾಲೀಮು ನಡೆಸಲಾಗುತ್ತಿದೆ. ಅಲ್ಲದೆ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಅಭಿಮನ್ಯು ಜಂಬೂ ಸವಾರಿ ದಿನ ಅಂಬಾರಿ ಹೊರಲಿದ್ದಾರೆ. 759 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯನ್ನ ಹೊತ್ತು ದಸರಾ ವೈಭವವನ್ನ ಹೆಚ್ಚಿಸಲಿದ್ದಾನೆ. ಬೆಂಗಳೂರು ನಗರದ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಎಲ್ಲೆಂದರಲ್ಲಿ ನೀರು ಸೋರುತ್ತಿರುವುದನ್ನು ನೋಡಿ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಸದ್ಯ ಸಣ್ಣ ಮಳೆಯನ್ನು ತಡೆಯಲಾಗದಷ್ಟು ಕಳಪೆ ಕಾಮಗಾರಿ ಆರೋಪ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಕಳೆದ ಹಲವು ದಿನಗಳಿಂದ ಸಾಧಾರಣ ಮಳೆಯನ್ನ ತಡೆಯುವ ಸಾಮರ್ಥ್ಯ ನಿಲ್ದಾಣದ ಕಾಮಗಾರಿಯಲ್ಲಿ ಇಲ್ಲ. ಲಕ್ಷಾಂತರ ಪ್ರಯಾಣಿಕರು ಸಂಚರಿಸುವ ಸ್ಥಳವಾಗಿದ್ದು ಕಳಪೆ ಗುಣಮಟ್ಟದ ಕಟ್ಟಡ ಈಗ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಇನ್ನು ಪ್ರತಿನಿತ್ಯ ಹಸಿರು ನೇರಳೆ ಬಣ್ಣದ ಮೆಟ್ರೋ ರೈಲನ್ನ ಬದಲಿಸುವ ಜಾಗದಲ್ಲಿ ಇಂಥ ಕಳಪೆ ಕಾಮಗಾರಿ ಕಂಡು ಬಂದಿದೆ. ಈವರೆಗೂ ಯಾವುದೇ ಅಧಿಕಾರಿ ಅಥವಾ ಇಲಾಖೆ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಅಥವಾ ಕೂಗು ಕೇಳಿಬಂದಿದೆ. ಹಾಗೂ ವಾಣಿಜ್ಯ ಬಳಕೆಗೆ ಅಗತ್ಯವಿರುವ ವಸ್ತುಗಳಲ್ಲೊಂದಾದ ಪ್ರತಿಷ್ಠಿತ ಕಂಪನಿಗಳ ಹೆಸರಿನ ಗ್ಯಾಸ್ ಅನ್ನು ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡಿಕೊಂಡು ಮಾರಾಟ ಮಾಡುತ್ತಿದ್ದ ಆರೋಪಿಗಳನ್ನು ಬೆಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಪ್ರಕರಣದ ತನಿಖೆಯ ವೇಳೆ ಅಕ್ರಮ ಹಣ ಸಂಪಾದನೆ ಮಾಡಲು ಈ ರೀತಿಯಾದ ಕಾರ್ಯದಲ್ಲಿ ಭಾಗಿಯಾಗಿದ್ದಾಗ ಆರೋಪಿಗಳು ತಿಳಿಸಿದ್ದಾರೆ. ಇನ್ನು ನಾರಾಯಣ, ಮಹೇಂದ್ರ, ಮೌನೇಶ್ ಬಂಧಿತ ಆರೋಪಿಗಳಾಗಿದ್ದು ಇವರೆಲ್ಲರೂ ಬೆಂಗಳೂರು ನಗರದ ಆರ್ಟಿ ನಗರ ಪೋಸ್ಟ್ ಹತ್ತಿರ ಇರುವ ಚಿಕ್ಕದಾದ ಶೆಡ್ನಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ಅಗತ್ಯ ವಸ್ತುಗಳ ಪಟ್ಟಿಗಳಲ್ಲಿರುವ ಗ್ಯಾಸ್ ಸಿಲಿಂಡರ್ಗಳನ್ನು ಜನರ ವಾಸ ಸುರಕ್ಷಿತವಲ್ಲದ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಪರವಾನಗಿಯನ್ನೂ ಪಡೆಯದೆ ದಹನಕಾರಿ ಪ್ರವೃತ್ತಿ ಇರುವ ಗ್ಯಾಸ್ ಸಿಲಿಂಡರ್ ರಿಫಿಲ್ಲಿಂಗ್ ಮಾಡುತ್ತಿದ್ದರು. ಹೀಗಾಗಿ ಇದರ ಬಗ್ಗೆ ಮಾಹಿತಿ ಪಡೆದು ಸಿಸಿಬಿ ದಾಳಿ ಮಾಡಿದಾಗ ಆರೋಪಿಗಳು ಬೆಂಕಿ ಅವಘಡ ತಪ್ಪಿಸಲು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸದೆ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡು ಆಟೋ ರಿಕ್ಷಾದಲ್ಲಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಅಲ್ಲದೆ ದಾಳಿ ನಡೆಸಿದಾಗ ಪ್ರತಿಷ್ಠಿತ ಕಂಪನಿಗಳಾದ ಭಾರತ್, ಇಂಡೇನ್, ಎಚ್ಪಿ ಮತ್ತು ಟೋಟಲ್ ಗ್ಯಾಸ್ ಕಂಪನಿಗಳ ಗೃಹ ಬಳಕೆಯ ಒಟ್ಟು 125 ಗ್ಯಾಸ್ ಸಿಲಿಂಡರ್ಗಳು ಪತ್ತೆಯಾಗಿದೆ. ಸದ್ಯ ಪ್ರಕರಣದಲ್ಲಿ ಶಿವಣ್ಣ, ಶ್ರೀನಿವಾಸ್, ಕಾಂತರಾಜ್ ಮತ್ತು ಶಫಿ ತಲೆಮರೆಸಿಕೊಂಡಿದ್ದು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಶೋಧ ಮುಂದುವರೆದಿದೆ.
ಫೋರೆನ್ಸಿಕ್ ಸ್ಟಾರ್ ದರ್ಶನ್ ನಟನೆಯ ರಾಬರ್ಟ್ ಚಿತ್ರದ ಬಿಡುಗಡೆಗಾಗಿ ಸಿನಿ ಅಭಿಮಾನಿಗಳು ಕಾದು ಕುಂತಿದ್ದಾರೆ. ಸದ್ಯ ತರುಣ್ ಸುಧೀರ್ ಹಾಗೂ ದರ್ಶನ್ ನಿರ್ದೇಶನದ ಈ ಕಾಂಬಿನೇಷನ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಹುಟ್ಟುಕೊಂಡಿದೆ. ಇನ್ನು ಅಕ್ಟೋಬರ್ 15 ನಂತರ ಚಿತ್ರಮಂದಿರಗಳು ತೆರೆಯಲು ಅನುಮತಿ ಸಿಕ್ಕಿದ್ದು ರಿಲೀಸ್ ದಿನಾಂಕ ಘೋಷಣೆಯಾಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಡಿಬಾಸ್ ಅಭಿಮಾನಿಗಳಿದ್ದಾರೆ. ಈ ನಡುವೆ ರಾಬರ್ಟ್ ಚಿತ್ರದ ಟೀಸರ್ 5 ಮಿಲಿಯನ್ ವೀಕ್ಷಣೆಗೆ ಕಂಡಿದೆ. ಇನ್ನು ರಾಬರ್ಟ್ ಟೀಸರ್ 5 ಮಿಲಿಯನ್ ವೀಕ್ಷಣೆ ಕಂಡ ಸಂತಸ ವ್ಯಕ್ತಪಡಿಸಿರುವ ನಟ ದರ್ಶನ್ ಪ್ರತಿಯೊಬ್ಬ ಅಭಿಮಾನಿಗೂ ತುಂಬು ಹೃದಯದ ಧನ್ಯವಾದ ತಿಳಿಸಿದ್ದಾರೆ. ರಾಬರ್ಟ್ ಚಿತ್ರದ ಟೀಸರ್ 5 ಮಿಲಿಯನ್ ವ್ಯೂಸ್ಗೆ ಕಾರಣರಾದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ದಾಸ ದರ್ಶನ್ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ರಾಬರ್ಟ್ ಟೀಸರ್ ಬಿಡುಗಡೆಯಾಗಿ 7 ತಿಂಗಳು ಕಳೆದಿದ್ದು ಫೆಬ್ರವರಿ 16 ಈ ಟೀಸರ್ ರಿಲೀಸ್ ಆಗಿತ್ತು. ಈ ಟೀಸರ್ 2 ಲಕ್ಷಕ್ಕಿಂತ ಹೆಚ್ಚು ಲೈಕ್ಸ್ ಸಿಕ್ಕಿದೆ. ಇದೇ ವೇಳೆ ಅಕ್ಟೋಬರ್ 9 ನಿರ್ದೇಶಕ ತರುಣ್ ಸುಧೀರ್ ಹುಟ್ಟುಹಬ್ಬದ ಹಿನ್ನೆಲೆ ರಾಬರ್ಟ್ ಚಿತ್ರದ ಚಿತ್ರತಂಡ ಹೊಸ ಪೋಸ್ಟರ್ ಬಿಡುಗಡೆಗೆ ಮಾಡಲಿದೆ. ಇದೇ ಶೋ ಈ ಕ್ಷಣದ ಅಪ್ಡೇಟ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿಯೇ.